ರಾಯ್ಬರೇಲಿ ಚುನಾವಣಾ ಪ್ರಚಾರದಲ್ಲಿ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಿ ವಿ ಶ್ರೀನಿವಾಸ್ ನಮ್ಮ ಜೊತೆಗಿದ್ದಾರೆ, ಕನ್ನಡಿಗರು. ಅವರು ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಪರ ಕಳೆದ 8-10 ದಿನಗಳಿಂದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ, ಹೇಗ್ ನಡೀತಾ ಇದೆ ಪ್ರಚಾರ? ಪ್ರಚಾರ ಒಂದು ಇದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಮತದಾರರು ಎಲೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಗಾಂಧಿ ಪರಿವಾರಕ್ಕೆ ಇಲ್ಲಿಯ ಜನತೆಯ ಒಂದು ಬಾಂಧವ್ಯ, ವಿಶ್ವಾಸ, ಪ್ರೀತಿ, ಪ್ರೇಮ 2 ವರ್ಷ 3 ವರ್ಷ 5 ವರ್ಷದಲ್ಲ, ಕಳೆದ 103 ವರ್ಷಗಳಿಂದ ರಾಯ್ಬರೇಲಿಯಲ್ಲಿ ಏನು ಗೋಲಿ ಕಿಸಾನ್ ಮೇಲೆ ಗೋಲಿ ರೈತರ ಮೇಲೆ ಗೋಲಿಯನ್ನು ಬಾರ ಆದಂಥ ಸಂದರ್ಭದಲ್ಲಿ ನೆಹರು ಅವರು ಬಂದು ಪ್ರಥಮ ಬಾರಿಗೆ ಆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದು ಅದು ತಲತಲಾಂತರವಾಗಿ ಬಂದಿದೆ. ಯಾರೇ ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಗಾಂಧಿ ಪರಿವಾರದಿಂದ ಅವರು ರಾಯ್ಬರೇಲಿಯಿಂದನೇ ಕ್ಷೇತ್ರದಿಂದನೇ ಸ್ಪರ್ಧಿಸಿದ್ದಾರೆ. ಇದು ಸಹ ಈ ಸರಿ ರಾಯ್ಬರೇಲಿಯಲ್ಲಿ ಸ್ಪರ್ಧಿಸೋದಕ್ಕೆ ಮುಖ್ಯ ಅದು ಒಂದು ರಾಯ್ಬರೇಲಿ ಕ್ಷೇತ್ರನೂ ಸಹ ಒಂದಿದಾಗಿದೆ. ಮತ್ತು ಈ ದೇಶದಾದ್ಯಂತ ಈ ಸರಿ ಇಂಡಿಯಾ ಗಠ್ಬಂಧನ್ ಕಾಂಗ್ರೆಸ್ ಪಾರ್ಟಿ ಯಾಕಪ್ಪ ಅಂದರೆ ಈ ದೇಶದ ಸಂವಿಧಾನವನ್ನು ಉಳಿಸ್ಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು, ಈ ದೇಶ ಎಲ್ಲೋ ಒಂದು ಕಡೆ 20 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಿದೆ. ಸೊ ಜನರು ತಾವಾಗ ಅವರೇ 10 ವರ್ಷದಲ್ಲಿ BJP ಕೊಟ್ಟಂಥ ಪ್ರಾಮಿಸಸ್ಗಳಾಗಿರೋಂಥ ಫೇಲಿಗೆ ಈ ಎಲ್ಲ ವಿಚಾರಗಳಾಗಿ ಜನರು ಈ ಸರಿ ಅತಿ ಹೆಚ್ಚು ಮತದಿಂದ ಅವರನ್ನು ಜಯಶೀಲನನ್ನಾಗಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಯವರ ಲೀಡು ಮೋದಿಯವ್ರಿಗಿಂತ ಹೆಚ್ಚಾಗಿರುತ್ತೆ. 2019 ಅಮೇಥಿಯಲ್ಲಿ ಸ್ಪರ್ಧೆ ಮಾಡಿದರು ರಾಹುಲ್ ಗಾಂಧಿ, ಅಮೇಥಿಯಲ್ಲಿ ಸೋಲ್ ಅನುಭವಿಸಬೇಕಾಯಿತು. ಈ ಬಾರಿ ರಾಯ್ಬರೇಲಿಯಲ್ಲೂ ಟಫ್ ಕಾಂಪಿಟೇಷನ್ ಇದೆ. ದಿನೇಶ್ ಪ್ರತಾಪ್ ಸಿಂಗ್ ಇದ್ದಾರೆ BJP. ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಟಫ್ ಅನ್ನೋದೇ ಇಲ್ಲ. ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಶಶಿಯವರೇ, ಬರ್ತ್ಕಳಿ, ನೀವು ಸಹ ಸಾಕಷ್ಟು ಸುತ್ತು ಹೊಡಿತಾ ಇದ್ದೀರಾ ಇಲ್ಲಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ಜನರ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ರಾಹುಲ್ ಗಾಂಧಿಯವರ ಭಾರತ ಜೋಡೋ ಪಾದಯಾತ್ರಾ ನಂತರ ಅವರ ಜನಪ್ರಿಯತೆ ಮತ್ತು ಅವರು ಒಬ್ಬರು ಒಂದು ವಿಷನರಿ ಲೀಡರ್ ಅನ್ನೋದನ್ನು ಈ ದೇಶದಲ್ಲಿ ವಿಕಲ್ಪ ಅಂದರೆ ಪರ್ಯಾಯ ಯಾರು ಅಂದರೆ ಅದು ರಾಹುಲ್ ಗಾಂಧಿ ಅಂತ. ಉತ್ತರ ಪ್ರದೇಶದಲ್ಲಿ 17 ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ, ಎಷ್ಟು ಗೆಲ್ಬೋದು? ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರ ಕಡಿಮೆ ಅಂದರೆ ಈ ಸರಿ 10 ಸೀಟು ಕಾಂಗ್ರೆಸ್ ಜೈಬಾರಿಯನ್ನು ಉತ್ತರ ಪ್ರದೇಶದಲ್ಲಿ ಮಾಡ್ತದೆ. ಅಮೇಥಿಯಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡ್ತಿದ್ದಾರೆ. ಕರ್ನಾಟಕದಿಂದ ಅಮೇಥಿ ರಾಯ್ಬರೇಲಿ ಪ್ರಚಾರ ಮಾಡೋದಕ್ಕೆ DKC ಬರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಬರ್ತಾರೆ, ಮುನಿಯಪ್ಪನವರು ಬರ್ತಿದ್ದಾರೆ. ಇಷ್ಟು ಇಂಪಾರ್ಟೆನ್ಸ್ ಯಾಕೆ ಬಂತು ರಾಯ್ಬರೇಲಿ ಅಂದ್ರೆ ಗೆಲ್ಲಿಸ್ಕೊಳ್ಳೇಬೇಕು ರಾಹುಲ್ ಗಾಂಧಿ ಅವ್ರನ್ನ ಅನ್ನೋ ಅಟಕ್ ಬಿದ್ದಿದ್ದೀರಾ? ನಾಯಕರು ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಮ್ಮಂಥ ಒಂದು ಕಾರ್ಯಕರ್ತನ ಗುರುತಿಸಿ ಅವಕಾಶ ಕೊಟ್ಟಂತ ನಮ್ಮ ನಾಯಕ ಚುನಾವಣೆಗೆ ನಿಂತಾಗ ನಮ್ಮದೆಲ್ಲೋ ಒಂದು ಅಳಿಲು ಸೇವೆ ಇಲ್ಲ ಅಂದರೆ ಅವರು ಎಲ್ಲರಿಗೂ ಅಷ್ಟೇ, ಕಾರ್ಯಕರ್ತರಿಗೆ ಬಂದು ನಮ್ಮ ನಾಯಕರಿಗೆ ಎಲ್ಲೋ ಒಂದು ಸಣ್ಣ ಕೆಲಸ ಮಾಡಬೇಕು, ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಎಲ್ಲ ಯಾವುದೇ ಪಾರ್ಟಿ ನಾಯಕರಿಗೆ ಅವರ ಕಾರ್ಯಕರ್ತರು ಅದು ಸಹಜವಾಗಿ ಅವರಲ್ಲೇ ಬರೋಂಥದ್ದು. ಇದು ಸಹ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದಿಷ್ಟು ಯುವ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಶಿಶೇಖರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ರಾಯ್ಬರೇಲಿಯಿಂದ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.